ವೆಲ್ಕಮ್ ಟು ಸ್ಪರ್ಧಾ ಚಾಂಪಿಯನ್ ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ನಾನು ಜುಲೈ 21ರ ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ ಬಗ್ಗೆ ಡಿಸ್ಕಷನ್ ಮಾಡ್ತೀನಿ. ಈ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಮ್ಮ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ಗಾಗಿ ಕೆಳಗೆ ಕಾಣಿಸುತ್ತಿರುವ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ. ಬನ್ನಿ ಫ್ರೆಂಡ್ಸ್, ಈಗ ವಿಡಿಯೋವನ್ನ ಸ್ಟಾರ್ಟ್ ಮಾಡೋಣ. ನಿನ್ನೆ ಕೇಳಿದ ಪ್ರಶ್ನೆಗೆ ಉತ್ತರ, ಫಸ್ಟ್ ಕ್ವಶನ್, ಸಂಗೈ ಹಬ್ಬವು ಯಾವ ರಾಜ್ಯದ ವಾರ್ಷಿಕ ಸಾಂಸ್ಕೃತಿಕ ಹಬ್ಬ? ಸರಿಯಾದ ಉತ್ತರ ಮಣಿಪುರ. ಸೆಕೆಂಡ್ ಕ್ವಶನ್, ಹಿಮಾಚಲ ಪ್ರದೇಶದ ಪ್ರಸ್ತುತ ರಾಜ್ಯಪಾಲರು ಯಾರು? ಫ್ರೆಂಡ್ಸ್, ಇದಕ್ಕೆ ಸರಿಯಾದ ಉತ್ತರ ಶ್ರೀ ರಾಜೇಂದ್ರ ವಿಶ್ವನಾಥ್ ಅರ್ಲೆಕರ್. ವಿಚ್ ಡೇ ಆಫ್ ದಿ ಇಯರ್ ಇಸ್ ಮಾರ್ಕ್ಡ್ ಆಸ್ ದಿ ಇಂಟರ್ನ್ಯಾಷನಲ್ ಚೆಸ್ ಡೇ? ವರ್ಷದ ಯಾವ ದಿನವನ್ನು ಅಂತಾರಾಷ್ಟ್ರೀಯ ಚೆಸ್ ದಿನವೆಂದು ಗುರುತಿಸಲಾಗಿದೆ? ಸರಿಯಾದ ಉತ್ತರ ಆಪ್ಷನ್ ಸಿ, ಜುಲೈ 20. ರಾಷ್ಟ್ರಗಳಲ್ಲಿ ನ್ಯಾಯ, ಸಮಾನತೆ, ಪರಸ್ಪರ ಗೌರವ ಮತ್ತು ತಿಳುವಳಿಕೆಯನ್ನು ಉತ್ತೇಜಿಸುವ ಇತಿಹಾಸದ ಅತ್ಯಂತ ಪ್ರಾಚೀನ ಮತ್ತು ಜನಪ್ರಿಯ ಆಟಗಳಲ್ಲಿ ಒಂದನ್ನು ಆಚರಿಸಲು 1966ರಿಂದ ಜುಲೈ 20ರಂದು ಅಂತಾರಾಷ್ಟ್ರೀಯ ಚೆಸ್ ದಿನವನ್ನು ಆಚರಿಸಲಾಗುತ್ತದೆ. ಈ ದಿನದಂದು 1924ರಲ್ಲಿ ಇಂಟರ್ನ್ಯಾಷನಲ್ ಚೆಸ್ ಫೆಡರೇಷನ್ ಅನ್ನು ಸ್ಥಾಪಿಸಲಾಯಿತು. ಅಂತಾರಾಷ್ಟ್ರೀಯ ಚೆಸ್ ದಿನವಾಗಿ ಈ ದಿನವನ್ನು ಆಚರಿಸುವ ಆಲೋಚನೆಯನ್ನು ಯುನೆಸ್ಕೋ ಪ್ರಸ್ತಾಪಿಸಿತು. ವಿಚ್ ಡೇ ಆಫ್ ದಿ ಇಯರ್ ಇಸ್ ಮಾರ್ಕ್ಡ್ ಆಸ್ ದಿ ಸೈನ್ಸ್ ಎಕ್ಸ್ಪ್ಲೋರೇಷನ್ ಡೇ? ವರ್ಷದ ಯಾವ ದಿನವನ್ನು ವಿಜ್ಞಾನ ಪರಿಶೋಧನಾ ದಿನವೆಂದು ಗುರುತಿಸಲಾಗಿದೆ? ಸರಿಯಾದ ಉತ್ತರ ಆಪ್ಷನ್ ಸಿ, ಜುಲೈ 20. ವಿಜ್ಞಾನ ಪರಿಶೋಧನಾ ದಿನವನ್ನು ಪ್ರತಿ ವರ್ಷ ಜುಲೈ 20ರಂದು ಗುರುತಿಸಲಾಗುತ್ತದೆ. ಹಾಗೆ ಈ ದಿನವನ್ನು ಚಂದ್ರನ ದಿನ ಎಂದು ಕೂಡ ಕರೆಯುತ್ತಾರೆ. 1969ರಲ್ಲಿ ಈ ದಿನದಂದು ನೀಲ್ ಆರ್ಮ್‌ಸ್ಟ್ರಾಂಗ್ ಮತ್ತು ಆಲ್ಡ್ರಿನ್ ಚಂದ್ರನ ಮೇಲ್ಮೈಗೆ ಇಳಿದ ಮೊದಲ ಮಾನವರಾದರು. ನೀಲ್ ಆರ್ಮ್‌ಸ್ಟ್ರಾಂಗ್ ಚಂದ್ರನ ಮೇಲ್ಮೈಗೆ ಕಾಲಿಟ್ಟ ಮೊದಲ ವ್ಯಕ್ತಿ. ಆರ್ಮ್‌ಸ್ಟ್ರಾಂಗ್ ಆಲ್ಡ್ರಿನ್ ಜೋಡಿ ಚಂದ್ರನ ಮೇಲ್ಮೈಯಲ್ಲಿ 21.5 ಗಂಟೆಗಳ ಕಾಲ ಕಳೆದರು. ಅದರಲ್ಲಿ ಅವರು ತಮ್ಮ ಕ್ಯಾಪ್ಸುಲ್ಗಳ ಹೊರಗೆ 2.5 ಗಂಟೆಗಳ ಕಾಲ ಕಳೆದರು. ಇವರ ಸಾಧನೆಯ ನೆನಪಿಗಾಗಿ ಈ ದಿನವನ್ನು 1984ರಲ್ಲಿ ಅಮೆರಿಕದ ಅಂದಿನ ಅಧ್ಯಕ್ಷ ರೊನಾಲ್ಡ್ ರೇಗನ್ ರಜಾ ದಿನವೆಂದು ಘೋಷಿಸಿದರು. ವೆನಿಸ್ಡೇ 2020 ಟೋಕಿಯೋ ಒಲಿಂಪಿಕ್ಸ್ ಓಪನಿಂಗ್ ಸೆರೆಮನಿ. 2020ರ ಟೋಕಿಯೋ ಒಲಿಂಪಿಕ್ಸ್ ಉದ್ಘಾಟನಾ ಸಮಾರಂಭ ಯಾವಾಗ? ಸರಿಯಾದ ಉತ್ತರ ಆಪ್ಷನ್ ಸಿ, ಜುಲೈ 23. ಟೋಕಿಯೋ 2020 ಒಲಿಂಪಿಕ್ಸ್ ಉದ್ಘಾಟನಾ ಸಮಾರಂಭವನ್ನು ಜುಲೈ 23ರಂದು ಬೆಳಿಗ್ಗೆ 7 ಗಂಟೆಯಿಂದ ನೇರ ಪ್ರಸಾರ ಮಾಡಲಾಗುತ್ತದೆ. ಒಲಿಂಪಿಕ್ ಕ್ರೀಡಾಕೂಟದಲ್ಲಿ 46 ವಿಭಾಗಗಳನ್ನು ಒಳಗೊಂಡ 33 ಕ್ರೀಡೆಗಳಲ್ಲಿ 339 ಸ್ಪರ್ಧೆಗಳಲ್ಲಿ ಪದಕಗಳನ್ನು ನೀಡಲಾಗುತ್ತದೆ. ಆಗಸ್ಟ್ 8ರಂದು ಸಮಾರೋಪ ಸಮಾರಂಭದೊಂದಿಗೆ ಈವೆಂಟ್ ಮುಕ್ತಾಯಗೊಳ್ಳಲಿದೆ. ದ ಫಸ್ಟ್ ಹ್ಯೂಮನ್ ಇನ್ಫೆಕ್ಷನ್ ಕೇಸ್ ಆಫ್ ಮಂಕಿ ಬಿ ವೈರಸ್ ವಾಸ್ ರಿಪೋರ್ಟೆಡ್ ಇನ್ ವಿಚ್ ನೇಷನ್? ಮಂಕಿ ಬಿ ವೈರಸ್ ಮೊದಲ ಮಾನವ ಸೋಂಕಿನ ಪ್ರಕರಣವು ಯಾವ ರಾಷ್ಟ್ರದಲ್ಲಿ ವರದಿಯಾಗಿದೆ? ಸರಿಯಾದ ಉತ್ತರ ಆಪ್ಷನ್ ಸಿ, ಚೀನಾ. ಮಂಕಿ ಬಿ ವೈರಸ್ನ ಮೊದಲ ಮಾನವ ಸೋಂಕಿನ ಪ್ರಕರಣ ಚೀನಾದಲ್ಲಿ ವರದಿಯಾಗಿದೆ. ಚೀನಾದಲ್ಲಿ 53 ವರ್ಷದ ಪುರುಷ ವೆಟ್ ಮಾನವೇತರ ಪ್ರೈಮೇಟ್ಗಳ ಬಗ್ಗೆ ಸಂಶೋಧನೆ ನಡೆಸುತ್ತಿರುವ ಸಂಸ್ಥೆಯಲ್ಲಿ ಕೆಲಸ ಮಾಡಿದ್ದರು. ಮಾರ್ಚ್ ಆರಂಭದಲ್ಲಿ ವೈರಸ್ನ ಆರಂಭಿಕ ಪ್ರಾರಂಭದ ಲಕ್ಷಣಗಳನ್ನು ತೋರಿಸಲು ಪ್ರಾರಂಭಿಸಿದರು. ಹಾಗೆ ಇವರು ಮೇ ತಿಂಗಳಲ್ಲಿ ನಿಧನರಾದರು. ಗೂಗಲ್ ಅನೌನ್ಸ್ಡ್ ಇಟ್ಸ್ ಸೆಕೆಂಡ್ ಗೂಗಲ್ ಕ್ಲೌಡ್ ರೀಜನ್ ಇನ್ ವಿಚ್ ಒನ್ ಆಫ್ ದಿ ಫಾಲೋವಿಂಗ್ ಪ್ಲೇಸಸ್ ಇನ್ ಇಂಡಿಯಾ? ಗೂಗಲ್ ತನ್ನ ಎರಡನೇ ಗೂಗಲ್ ಕ್ಲೌಡ್ ಪ್ರದೇಶವನ್ನು ಭಾರತದಲ್ಲಿ ಈ ಕೆಳಗಿನ ಯಾವ ಸ್ಥಳಗಳಲ್ಲಿ ಘೋಷಿಸಿತು? ಸರಿಯಾದ ಉತ್ತರ ಆಪ್ಷನ್ ಡಿ, ದೆಹಲಿ ಎನ್ಸಿಆರ್. ಗೂಗಲ್ ಕ್ಲೌಡ್ ಭಾರತದಲ್ಲಿ ಮತ್ತು ಏಷ್ಯಾ ಪೆಸಿಫಿಕ್ನಾದ್ಯಂತ ಇರುವ ಗ್ರಾಹಕರಿಗೆ ಮತ್ತು ಸಾರ್ವಜನಿಕ ವಲಯಕ್ಕಾಗಿ ದೆಹಲಿ ಎನ್ಸಿಆರ್ ಪ್ರದೇಶದಲ್ಲಿ ಭಾರತದಲ್ಲಿ ಹೊಸ ಕ್ಲೌಡ್ ಪ್ರದೇಶವನ್ನು ಪ್ರಾರಂಭಿಸಿದೆ. ದೆಹಲಿ ಎನ್ಸಿಆರ್ ಪ್ರದೇಶವು ಭಾರತದ ಎರಡನೇ ಗೂಗಲ್ ಕ್ಲೌಡ್ ಪ್ರದೇಶ ಮತ್ತು ಏಷ್ಯಾ ಪೆಸಿಫಿಕ್ ಪ್ರದೇಶದಲ್ಲಿ 10ನೇ ಸ್ಥಾನದಲ್ಲಿದೆ. ವಿಚ್ ಆಫ್ ದಿ ಫಾಲೋವಿಂಗ್ ಸ್ಟೇಟ್ಸ್ ರೀಸೆಂಟ್ಲಿ ಅನೌನ್ಸ್ಡ್ ಟು ಇಂಟ್ರೊಡ್ಯೂಸ್ ಒನ್ ಬ್ಲಾಕ್ ಒನ್ ಪ್ರಾಡಕ್ಟ್ ಸ್ಕೀಮ್ ಇನ್ ದಿ ಸ್ಟೇಟ್? ಈ ಕೆಳಗಿನ ಯಾವ ರಾಜ್ಯಗಳು ಇತ್ತೀಚೆಗೆ ರಾಜ್ಯದಲ್ಲಿ ಒಂದು ಬ್ಲಾಕ್ ಒಂದು ಉತ್ಪನ್ನ ಯೋಜನೆಯನ್ನು ಪರಿಚಯಿಸಲು ಘೋಷಿಸಿವೆ? ಸರಿಯಾದ ಉತ್ತರ ಆಪ್ಷನ್ ಡಿ, ಹರಿಯಾಣ. ಹರಿಯಾಣದ ಉಪಮುಖ್ಯಮಂತ್ರಿ ಇತ್ತೀಚೆಗೆ ರಾಜ್ಯದಲ್ಲಿ ಒಂದು ಬ್ಲಾಕ್ ಒಂದು
ಉತ್ಪನ್ನ ಯೋಜನೆಯನ್ನು ಪರಿಚಯಿಸುವುದಾಗಿ ಘೋಷಿಸಿದರು. ಗ್ರಾಮೀಣ ಪ್ರದೇಶಗಳಲ್ಲಿ ಸಣ್ಣ ಕೈಗಾರಿಕೆಗಳನ್ನು ಉತ್ತೇಜಿಸಲು ಹರಿಯಾಣ ಸರ್ಕಾರ ಶೀಘ್ರದಲ್ಲೇ ಒಂದು ಬ್ಲಾಕ್ ಒಂದು ಉತ್ಪನ್ನ ಯೋಜನೆಯನ್ನು ಪರಿಚಯಿಸಲಿದೆ. ಹೂ ಅಮಂಗ್ ದಿ ಫಾಲೋವಿಂಗ್ ರೋಡ್ ದಿ ಬುಕ್ ದ ಇಂಡಿಯಾ ಸ್ಟೋರಿ. ಈ ಕೆಳಗಿನವರಲ್ಲಿ ಯಾರು ದಿ ಇಂಡಿಯಾ ಸ್ಟೋರಿ ಪುಸ್ತಕ ಬರೆದಿದ್ದಾರೆ? ಸರಿಯಾದ ಉತ್ತರ ಆಪ್ಷನ್ ಸಿ, ಡಾಕ್ಟರ್ ಬಿಮಲ್ ಜಲಾನ್. ಮಾಜಿ ಆರ್ಬಿಐ ಗವರ್ನರ್ ಬಿಮಲ್ ಜಲನ್ ಅವರು ದಿ ಇಂಡಿಯಾ ಸ್ಟೋರಿ ಎಂಬ ಹೊಸ ಪುಸ್ತಕವನ್ನು ಬರೆದಿದ್ದಾರೆ. ಈ ಪುಸ್ತಕವನ್ನು ರೂಪಾ ಪಬ್ಲಿಕೇಶನ್ಸ್ ಇಂಡಿಯಾ ಪ್ರಕಟಿಸಿದ್ದು ಇದನ್ನು ಜುಲೈ 21, 2021 ಬಿಡುಗಡೆ ಮಾಡಲಿದ್ದಾರೆ. ವಿಚ್ ಆಫ್ ದಿ ಫಾಲೋವಿಂಗ್ ಹ್ಯಾಸ್ ರೀಸೆಂಟ್ಲಿ ಸ್ಟ್ರಕ್ ಅ ಡೀಲ್ ಟು ಅಕ್ವೈರ್ ಸೈಬರ್ ಸೆಕ್ಯೂರಿಟಿ ಫರ್ಮ್ ರಿಸ್ಕ್ ಐಕ್ಯೂ? ಸೈಬರ್ ಸೆಕ್ಯೂರಿಟಿ ಸಂಸ್ಥೆ ರಿಸ್ಕ್ ಐಕ್ಯೂ ಅನ್ನು ಸ್ವಾಧೀನಪಡಿಸಿಕೊಳ್ಳಲು ಈ ಕೆಳಗಿನವುಗಳಲ್ಲಿ ಯಾವುದು ಇತ್ತೀಚೆಗೆ ಒಪ್ಪಂದ ಮಾಡಿಕೊಂಡಿದೆ? ಸರಿಯಾದ ಉತ್ತರ ಆಪ್ಷನ್ ಬಿ, ಮೈಕ್ರೋಸಾಫ್ಟ್. ಮಾಲ್ವೇರ್ ಮತ್ತು ಸ್ಪೈವೇರ್ ಮಾನಿಟರಿಂಗ್ ಮತ್ತು ಮೊಬೈಲ್ ಅಪ್ಲಿಕೇಶನ್ ಸುರಕ್ಷತೆ ಸೇರಿದಂತೆ ಸೈಬರ್ ಸುರಕ್ಷತಾ ಸೇವೆಗಳ ಸ್ಯಾನ್ ಫ್ರಾನ್ಸಿಸ್ಕೋ ಮೂಲದ ರಿಸ್ಕ್ ಐಕ್ಯೂ ಅನ್ನು ಸ್ವಾಧೀನಪಡಿಸಿಕೊಳ್ಳಲು ಮೈಕ್ರೋಸಾಫ್ಟ್ ಒಪ್ಪಂದವನ್ನು ಮಾಡಿಕೊಂಡಿದೆ. ಕಾಮನ್ ಹೈಕೋರ್ಟ್ ಆಫ್ ಜಮ್ಮು ಅಂಡ್ ಕಾಶ್ಮೀರ್ ಲಡಾಖ್ ಹ್ಯಾಸ್ ಬಿನ್ ರೀನೇಮ್ಡ್ ಆಸ್ ಡ್ಯಾಶ್. ಜಮ್ಮು ಅಂಡ್ ಕಾಶ್ಮೀರ್ ಲಡಾಖ್ನ ಸಾಮಾನ್ಯ ಹೈಕೋರ್ಟ್ ಅನ್ನು ಡ್ಯಾಶ್ ಎಂದು ಮರುನಾಮಕರಣ ಮಾಡಲಾಗಿದೆ. ಸರಿಯಾದ ಉತ್ತರ ಆಪ್ಷನ್ ಬಿ, ಜಮ್ಮು ಅಂಡ್ ಕಾಶ್ಮೀರ್ ಲಡಾಖ್ ಹೈಕೋರ್ಟ್. ಜಮ್ಮು ಮತ್ತು ಕಾಶ್ಮೀರದ ಯುಟಿಯ ಸಾಮಾನ್ಯ ಹೈಕೋರ್ಟ್ ಮತ್ತು ಲಡಾಖ್ ಯುಟಿ ಹೆಸರನ್ನು ಅಧಿಕೃತವಾಗಿ ಜಮ್ಮು ಮತ್ತು ಕಾಶ್ಮೀರ ಮತ್ತು ಲಡಾಖ್ ಹೈಕೋರ್ಟ್ ಎಂದು ಬದಲಾಯಿಸಲಾಗಿದೆ ಎಂದು ಕಾನೂನು ಮತ್ತು ನ್ಯಾಯ ಸಚಿವಾಲಯ ತಿಳಿಸಿದೆ. ಈ ಬದಲಾವಣೆಯನ್ನು ತರಲು ಅಧ್ಯಕ್ಷ ರಾಮನಾಥ್ ಕೋವಿಂದ್ ಅವರು 2021 ಜಮ್ಮು ಮತ್ತು ಕಾಶ್ಮೀರ ಮರು ಸಂಘಟನೆ ಆದೇಶಕ್ಕೆ ಸಹಿ ಹಾಕಿದರು. ನೇಮ್ ದಿ ಫಾಲೋವಿಂಗ್ ಹೂ ರೀಸೆಂಟ್ಲಿ ಓನ್ ದಿ ಬ್ರಿಟಿಷ್ ಗ್ರ್ಯಾಂಡ್ ಪ್ರಿಕ್ಸ್ 2021. ಈ ಕೆಳಗಿನವರಲ್ಲಿ ಯಾರು ಇತ್ತೀಚೆಗೆ ಬ್ರಿಟಿಷ್ ಗ್ರ್ಯಾಂಡ್ ಪ್ರಿಕ್ಸ್ 2021 ಅನ್ನು ಗೆದ್ದಿದ್ದಾರೆ? ಸರಿಯಾದ ಉತ್ತರ ಆಪ್ಷನ್ ಎ, ಲೂಯಿಸ್ ಹ್ಯಾಮಿಲ್ಟನ್. ಲೂಯಿಸ್ ಹ್ಯಾಮಿಲ್ಟನ್ ಬ್ರಿಟಿಷ್ ಗ್ರ್ಯಾಂಡ್ ಪ್ರಿಕ್ಸ್ 2021 ಗೆದ್ದುಕೊಂಡಿದ್ದಾರೆ. ಮೊನಾಕೋ ಮೂಲದ ಚಾರ್ಲ್ಸ್ ಲೆಕ್ಲರ್ ಎರಡನೇ ಸ್ಥಾನವನ್ನು ಪಡೆದಿದ್ದಾರೆ. ಹಾಗೆ ಫಿನ್ಲೆಂಡ್ನ ಹ್ಯಾಮಿಲ್ಟನ್ ತಂಡದ ಸಹ ಆಟಗಾರ ವಾಲ್ಟರಿ ಬಾರ್ಟಸ್ ಮೂರನೇ ಸ್ಥಾನವನ್ನು ಪಡೆದರು. ಹಾಗೆ ಫ್ರೆಂಡ್ಸ್, ಈ ಕಾರ್ಯಕ್ರಮವನ್ನು ಜುಲೈ 18 ಯುನೈಟೆಡ್ ಕಿಂಗ್ಡಮ್ನ ಸಿಲ್ವರ್ ಸ್ಟೋನ್ ಸರ್ಕ್ಯೂಟ್ನಲ್ಲಿ ನಡೆಸಲಾಯಿತು. ಹೂ ವಿಲ್ ರಿಸೀವ್ ದಿ ಒಲಿಂಪಿಕ್ ಲಾರೆಲ್ ಅಟ್ ದಿ ಟೋಕಿಯೋ ಗೇಮ್ಸ್ 2021? ಟೋಕಿಯೋ ಕ್ರೀಡಾಕೂಟ 2021 ಒಲಿಂಪಿಕ್ ಲಾರೆಲ್ ಅನ್ನು ಯಾರು ಸ್ವೀಕರಿಸುತ್ತಾರೆ? ಸರಿಯಾದ ಉತ್ತರ ಆಪ್ಷನ್ ಡಿ, ಮೊಹಮ್ಮದ್ ಯೂನಸ್. ಬಾಂಗ್ಲಾದೇಶದ ನೊಬೆಲ್ ಶಾಂತಿ ಪ್ರಶಸ್ತಿ ವಿಜೇತ ಮೊಹಮ್ಮದ್ ಯೂನಸ್ ಅವರು ಜುಲೈ 23 ಮುಂಬರುವ ಟೋಕಿಯೋ ಕ್ರೀಡಾಕೂಟದಲ್ಲಿ ಒಲಿಂಪಿಕ್ ಲಾರೆಲ್ ಸ್ವೀಕರಿಸಲು ಆಯ್ಕೆಯಾಗಿದ್ದು ಇದು ಪ್ರಶಸ್ತಿಯ ಎರಡನೇ ಸ್ವೀಕರಿಸುವವರಾಗಿದ್ದಾರೆ. ಪ್ರೊಫೆಸರ್ ಯೂನಸ್ ಅವರಿಗೆ ಜಾಗತಿಕ ಸಾಮಾಜಿಕ ವ್ಯವಹಾರ ಜಾಲವಾದ ಯೂನಸ್ ಸ್ಪೋರ್ಟ್ಸ್ ಹಬ್ ಅನ್ನು ಸ್ಥಾಪಿಸುವುದು ಸೇರಿದಂತೆ ಅಭಿವೃದ್ಧಿಗಾಗಿ ಕ್ರೀಡೆಯಲ್ಲಿ ಅವರು ಮಾಡಿದ ವ್ಯಾಪಕ ಕಾರ್ಯಗಳಿಗಾಗಿ ಈ ಬಹುಮಾನ ನೀಡಲಾಗುವುದು. ಇಂಡಿಯನ್ ಒಲಿಂಪಿಕ್ ಅಸೋಸಿಯೇಷನ್ ನೇಮ್ಡ್ ಹೂ ಅಮಂಗ್ ದಿ ಫಾಲೋವಿಂಗ್ ಆಸ್ ಪ್ರೆಸ್ ಅಟ್ಯಾಚ್ ಆಫ್ ಇಂಡಿಯಾಸ್ ಒಲಿಂಪಿಕ್ ಕಂಟಿಂಜೆಂಟ್. ಇಂಡಿಯನ್ ಒಲಿಂಪಿಕ್ ಅಸೋಸಿಯೇಷನ್ ಈ ಕೆಳಗಿನವರಲ್ಲಿ ಯಾರು ಪ್ರೆಸ್ ಅಟ್ಯಾಚ್ ಆಫ್ ಇಂಡಿಯಾ ಒಲಿಂಪಿಕ್ ಅನಿಶ್ಚಿತ ಎಂದು ಹೆಸರಿಸಿದ್ದಾರೆ? ಸರಿಯಾದ ಉತ್ತರ ಆಪ್ಷನ್ ಸಿ, ಬಿಕೆ ಸಿನ್ಹಾ. ಭಾರತೀಯ ಒಲಿಂಪಿಕ್ ಅಸೋಸಿಯೇಷನ್ ನಿವೃತ್ತ ಐಪಿಎಸ್ ಅಧಿಕಾರಿ ಬಿಕೆ ಸಿನ್ಹಾ ಅವರನ್ನು ನೇಮಕ ಮಾಡಿದೆ. ಇವರು ಜುಲೈ 23 ಪ್ರಾರಂಭವಾಗುವ ಟೋಕಿಯೋ ಕ್ರೀಡಾಕೂಟದಲ್ಲಿ ಭದ್ರತೆಯ ಉಭಯ ಪಾತ್ರವನ್ನು ನಿರ್ವಹಿಸುತ್ತಾರೆ ಮತ್ತು ದೇಶದ ಅನಿಶ್ಚಿತತೆಯ ಪ್ರೆಸ್ ಅಟ್ಯಾಚ್ ಅನ್ನು ನಿರ್ವಹಿಸುತ್ತಾರೆ. ವಿಚ್ ಆಫ್ ದಿ ಫಾಲೋವಿಂಗ್ ಕಂಟ್ರೀಸ್ ಹ್ಯಾವ್ ಅಗ್ರೀಡ್ ಟು ಫಾರ್ಮ್ ನ್ಯೂ ಕ್ವಾಡ್ ಗ್ರೂಪಿಂಗ್ ಆನ್ ಎನ್ಹಾನ್ಸಿಂಗ್ ರೀಜನಲ್ ಕನೆಕ್ಟಿವಿಟಿ? ಪ್ರಾದೇಶಿಕ ಸಂಪರ್ಕವನ್ನು ಹೆಚ್ಚಿಸಲು ಈ ಕೆಳಗಿನ ಯಾವ ದೇಶಗಳು ಹೊಸ ಕ್ವಾಡ್ ಗುಂಪುಗಳನ್ನು ರಚಿಸಲು ಒಪ್ಪಿಕೊಂಡಿವೆ? ಸರಿಯಾದ ಉತ್ತರ ಆಪ್ಷನ್ ಬಿ, ಯುಎಸ್, ಅಫ್ಘಾನಿಸ್ತಾನ್, ಪಾಕಿಸ್ತಾನ್ ಅಂಡ್ ಉಜ್ಬೇಕಿಸ್ತಾನ್. ಯುನೈಟೆಡ್ ಸ್ಟೇಟ್ಸ್, ಅಫ್ಘಾನಿಸ್ತಾನ್,
ಪಾಕಿಸ್ತಾನ್ ಮತ್ತು ಉಜ್ಬೇಕಿಸ್ತಾನ್ ಪ್ರಾದೇಶಿಕ ಸಂಪರ್ಕವನ್ನು ಹೆಚ್ಚಿಸುವತ್ತ ಗಮನ ಹರಿಸಿ ಹೊಸ ಚತುರ್ಭುಜ ರಾಜತಾಂತ್ರಿಕ ವೇದಿಕೆಯನ್ನು ಸ್ಥಾಪಿಸಲು ತಾತ್ವಿಕವಾಗಿ ಒಪ್ಪಿಕೊಂಡಿವೆ. ಇಂದಿನ ಪ್ರಶ್ನೆ, ಫಸ್ಟ್ ಕ್ವಶನ್, ಅಂತಾರಾಷ್ಟ್ರೀಯ ಚೆಸ್ ದಿನವಾಗಿ ಈ ದಿನವನ್ನು ಆಚರಿಸುವ ಯೋಜನೆಯನ್ನು ಯಾವುದು ಪ್ರಸ್ತಾಪಿಸಿತು? ಸೆಕೆಂಡ್ ಕ್ವಶನ್, ಯಾರ ಸಾಧನೆಯ ನೆನಪಿಗಾಗಿ ವಿಜ್ಞಾನ ಪರಿಶೋಧನಾ ದಿನವನ್ನು 1984ರಲ್ಲಿ ಅಮೆರಿಕದ ಅಂದಿನ ಅಧ್ಯಕ್ಷ ರೊನಾಲ್ಡ್ ರೇಗನ್ ರಜಾ ದಿನವೆಂದು ಘೋಷಿಸಿದರು?